ಶ್ರೀರಾಮ ಸಮರ್ಥ. ಮಾರ್ಚ್ 20. ಈ ದಿನದ ಪ್ರವಚನದ ವಿಷಯ, ನಾನು ನನ್ನದು ಎನ್ನುವುದೇ ದುಃಖಕ್ಕೆ ಕಾರಣ. ಭಗವಂತನೇ ಸಂರಕ್ಷಿಸುವನೆಂಬ ಭಾವನೆಯಿಂದ ಯಾವಾಗಲೂ ನಿರ್ಭಯರಾಗಿರಬೇಕು. ಯಾವುದೇ ವಿಷಯದ ಬಗ್ಗೆ ಮನಸ್ಸಿನಲ್ಲಿ ಭೀತಿಯನ್ನು ಹೊಂದದೆ ಶ್ರೀರಾಮನೇ ನಮ್ಮನ್ನು ಸಂರಕ್ಷಿಸುವನೆಂದು ನಮ್ಮ ಹೃದಯದಲ್ಲಿ ವಿಶ್ವಾಸ ಹೊಂದಿರಬೇಕು. ನಾವು ಸರ್ವಸ್ವವಾಗಿ ಭಗವಂತನವರಾದವೆಂದರೆ ಭಗವಂತನು ಯಾವಾಗಲೂ ನಮ್ಮ ಹತ್ತಿರವೇ ಇರುತ್ತಾನೆ. ಆಗ ನಮಗೆ ಚಿಂತೆಗೆ ಕಾರಣವಿಲ್ಲದಂತಾಗುತ್ತದೆ. ಶ್ರೀರಾಮನು ಪರಿಯುವವನು ಎಂಬ ಭಾವನೆಯಿಂದ ನಿಶ್ಚಿಂತರಾಗಿರಬೇಕು. ಪ್ರಯತ್ನವನ್ನು ಬಿಡದೆ, ಭಗವಂತನನ್ನು ಮರೆಯದೆ ನಿಶ್ಚಿಂತರಾಗಿರಬೇಕು. ಪ್ರಪಂಚವು ರಾಮನದೇ ಇರುತ್ತದೆ ಎಂದು ಹೇಳುವುದೇ ನಾವು ಪರಮಾತ್ಮನವರಾಗುವುದಕ್ಕೆ ಶ್ರೇಷ್ಠ ಉಪಾಯವಾಗಿರುತ್ತದೆ. ಇದರಿಂದ ಚಿಂತೆ ಅಥವಾ ತಳಮಳಕ್ಕೆ ಅವಕಾಶವಿಲ್ಲದಂತಾಗುತ್ತದೆ. ಈ ದೇಹದ ವಿಷಯದಲ್ಲಿ ನಾನು ನನ್ನದೆಂಬ ಭಾವನೆಯೇ ಸರ್ವ ದುಃಖಗಳ ಮೂಲ ಅಧಿಷ್ಠಾನವಾಗಿರುತ್ತದೆ. ಈವರೆಗೆ ಅಭಿಮಾನದಿಂದ ಮಾಡಿದ್ದೆಲ್ಲ ದುಃಖಕ್ಕೆ ಕಾರಣವಾಯಿತು. ಕೇವಲ ಹೊರಗಿನ ವಸ್ತುಗಳನ್ನು ಅಹಂಭಾವನೆಯಿಂದ ಬಿಟ್ಟರೆ ಅದರಿಂದ ಅಹಂಕಾರವೇ ಬೆಳೆಯುತ್ತದೆ. ಅದು ಎಲ್ಲ ರೀತಿಯಿಂದಲೂ ವಿನಾಶಕ್ಕೆ ಪ್ರಾರಂಭವಾಗುತ್ತದೆ. ಆಗ್ರಹ ಹಾಗೂ ಹಠಮಾರಿತನ, ಇವೇ ಅಭಿಮಾನದ ಮುಖ್ಯ ಲಕ್ಷಣಗಳಾಗಿರುತ್ತವೆ. ಕರ್ತೃತ್ವದ ಅಭಿಮಾನವೇ ಸರ್ವ ದುಃಖಕ್ಕೆ ಮೂಲ ಕಾರಣವಾಗಿರುತ್ತದೆ. ಪ್ರಪಂಚದ ದುಃಖ ಭೋಗಿಸುವುದೆಂದರೆ ಅಹಂಭಾವನೆ ಇರುವುದರ ಚಿಹ್ನೆಯಾಗಿರುತ್ತದೆ. ಎಲ್ಲಿಯವರೆಗೆ ನಾನು ನನ್ನದೆಂಬ ಭಾವನೆ ಇರುತ್ತದೆಯೋ ಅಲ್ಲಿಯವರೆಗೆ ಸಮಾಧಾನವಾಗಲಾರದು. ದೇಹಬುದ್ಧಿಯ ಪ್ರೇಮವು ಸ್ವಾರ್ಥವನ್ನೇ ಬೆಳೆಸುತ್ತದೆ. ಸ್ವಾರ್ಥಪೂರ್ಣ ಮಮಕಾರವೇ ಅತ್ಯಂತ ಘಾತಕವಾಗಿರುತ್ತದೆ. ನಾವು ಈವರೆಗೆ ಮಾಡಿದ್ದೆಲ್ಲ ದೇಹಬುದ್ಧಿಯನ್ನೇ ಬೆಳೆಸುತ್ತಾ ಬಂದಿತು. ದೇಹಬುದ್ಧಿಯ ಭಾವವೆಂದರೆ ಸರ್ವ ದುಃಖಗಳ ಅಧಿಷ್ಠಾನವಿದ್ದಂತೆ. ಎಲ್ಲಿಯವರೆಗೆ ನಾವು ದೇಹಭಾವವನ್ನು ಮರೆತಿಲ್ಲವೋ ಅಲ್ಲಿಯವರೆಗೆ ದೇಹ ದುಃಖದಿಂದ ಪಶ್ಚಾತ್ತಾಪವೇ ಆಗುತ್ತಾ ಬಂದಿದೆ. ಆದ್ದರಿಂದ ದೇಹಬುದ್ಧಿ ಉಳ್ಳವನಿಗೆ ಎಂದಿಗೂ ಸುಖವಾಗಲು ಸಾಧ್ಯವಿಲ್ಲ. ಭಗವಂತನ ಹೊರತಾಗಿ ಅನ್ಯ ವಸ್ತುಗಳನ್ನು ಪ್ರೇಮ ಮಾಡುವುದೆಂದರೆ ದೇಹಬುದ್ಧಿಯ ಸಂಘವನ್ನು ಹಿಡಿದಂತೆ. ಆದ್ದರಿಂದ ಅಹಂಭಾವನೆಗೆ ವಶವಾಗಬಾರದು. ಇದರಿಂದಲೇ ಸಮಾಧಾನ ಭಂಗವಾಗುವುದು. ಏಕೆಂದರೆ ಎಲ್ಲಿ ಅಹಂಭಾವನೆಗೆ ಅವಕಾಶವಿರುವುದೋ ಅಲ್ಲಿಯೇ ದುಃಖದ ಸಾಮ್ರಾಜ್ಯವಿರುತ್ತದೆ. ಪಾಪಾಪುಣ್ಯದ ಭಯವೂ ಕೂಡ ದೇಹಬುದ್ಧಿಯ ಭಾವನೆಯಿಂದಲೇ ಆಗುತ್ತದೆ. ಜೀವವು ವಾಸನೆಯಲ್ಲಿ ತೊಡಗಿ ಅತ್ಯಂತ ದುಃಖಿಯಾಗಿರುತ್ತದೆ. ಈವರೆಗೆ ನಾವು ನಮ್ಮ ಹೃದಯದಲ್ಲಿ ವಾಸನೆಯನ್ನು ಪೋಷಿಸಿಕೊಂಡಿರುವುದರಿಂದಲೇ ನಮ್ಮ ಹಿತದಿಂದ ವಂಚಿತರಾಗಿರುತ್ತೇವೆ. ನದಿಯು ಅಖಂಡವಾಗಿ ಹರಿಯುವಂತೆ ವಾಸನೆಯು ಯಾವಾಗಲೂ ಹರಿಯುತ್ತಿರುತ್ತದೆ. ವಾಸನೆಯು ವಿಷಯ ಭೋಗದಿಂದ ಕಡಿಮೆಯಾಗುವುದಿಲ್ಲ ಅಥವಾ ಕೇವಲ ತ್ಯಾಗದಿಂದ ಇಲ್ಲದಂತಾಗುವುದಿಲ್ಲ. ದೇಹಧಾರಿಗಳಾದ ನಮಗೆ ಈ ದೇಹದ ದುಃಖವು ಕಿಂಚಿತ್ತೂ ಸಹನೆಯಾಗುವುದಿಲ್ಲ. ನಾವು ಯಾವುದನ್ನು ನಾನು ನನ್ನದೆಂದು ತಿಳಿಯುತ್ತೇವೆಯೋ ಅದರ ಮೇಲೆ ನಮ್ಮ ಅಧಿಕಾರ ಏನೂ ನಡೆಯುವುದಿಲ್ಲವೆಂಬ ಅನುಭವವಿರುತ್ತದೆ. ನನ್ನ ಇಚ್ಛೆಗನುಸಾರವಾಗಿ ನನಗೆ ನನ್ನನ್ನು ಇಟ್ಟುಕೊಳ್ಳಲು ಆಗುವುದಿಲ್ಲ. ಆದ್ದರಿಂದ ಜಗತ್ತು ನನ್ನ ಇಚ್ಛೆಗನುಸಾರವಾಗಿ ನಡೆಯಲೆಂದು ಹೇಳುವುದು ಅರ್ಥಹೀನವಾಗಿರುತ್ತದೆ. ನಾವು ಸರ್ವಸ್ವವನ್ನು ದಾನ ಮಾಡಿದರೂ ಅಭಿಮಾನ ಮಾತ್ರ ಶೇಷ ಉಳಿದೇ ಉಳಿಯುತ್ತದೆ. ಈ ಅಭಿಮಾನವೇ ಭಗವಂತನಿಗೆ ಅಡ್ಡ ಬರುತ್ತದೆ. ಆದ್ದರಿಂದ ದುಃಖಕ್ಕೆ ಕಾರಣವಾದ ನಾನು ನನ್ನದೆಂಬ ಭಾವನೆಯು ನಾವು ಭಗವಂತನವರಾಗುವುದರಿಂದಲೇ ನಿವಾರಣೆಯಾಗುತ್ತದೆ. ಇಂದಿನ ವಿಶೇಷ ವಾಕ್ಯ, ಎಲ್ಲ ಬಂಧನಗಳ ದುಃಖಗಳ ಮುಖ್ಯ ಕಾರಣವೆಂದರೆ ಎಲ್ಲ ಕರ್ಮಗಳ ಕರ್ತ ನಾನೇ ಎಂದು ತಿಳಿಯುವುದಾಗಿರುತ್ತದೆ. ಜೈ ಜೈ ರಘುವೀರ ಸಮರ್ಥ.